ವಿಷಪ್ರಾಶಾಣದ ಪರಿಣಾಮ ಕೋಮಾದಲ್ಲಿ ಚಿಕಿತ್ಸೆ ಪಡೆದು ಬರೋಬ್ಬರಿ 32 ದಿನಗಳ ನಂತರ ಪುಟಿನ್ ಶತ್ರು ಅಲೆಕ್ಸಿ ನವಲ್ನಿ ಡಿಸ್ಚಾರ್ಜ್ ಆಗಿದ್ದಾರೆ. ಜರ್ಮನಿ ರಾಜಧಾನಿ ಬರ್ಲಿನ್ನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ನವಲ್ನಿ ಈಗ ಓಡಾಡುವಷ್ಟು ಶಕ್ತರಾಗಿದ್ದಾರೆ. ಆಗಸ್ಟ್ 20ರಂದು ಸೈಬೀರಿಯಾದಿಂದ ಮಾಸ್ಕೋಗೆ ಮರಳುವಾಗ ಅಲೆಕ್ಸಿ ನವಲ್ನಿ ಆರೋಗ್ಯ ಹದಗೆಟ್ಟು ಓಮಾಸ್ಕ್ ಎಂಬಲ್ಲಿ ತುರ್ತಾಗಿ ವಿಮಾನವನ್ನ ಇಳಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ನವಲ್ನಿ ವಿಮಾನ ಹತ್ತುವ ಮೊದಲು ರೆಸ್ಟೋರೆಂಟ್ ಒಂದರಲ್ಲಿ ಟೀ ಸೇವಿಸಿದ್ರು. ಅದರಲ್ಲಿ ಕಾರ್ಕೋಟಕ ವಿಷ ಬೆರೆಸಲಾಗಿತ್ತು ಅಂತ ಆರೋಪ ಇತ್ತು. ಜರ್ಮನಿಯ ಮಿಲಿಟರಿ ಲ್ಯಾಬ್ನಲ್ಲಿ ನಡೆದಿದ್ದ ಪರೀಕ್ಷೆಯಲ್ಲಿ ನವಲ್ನಿಗೆ ವಿಷಪ್ರಾಶಾಣ ಆಗಿರೋದು ಕನ್ಫರ್ಮ್ ಆಗಿತ್ತು. ನೋವಿಚೋಕ್ ಎಂಬ ರಷ್ಯಾ ಸಂಶೋಧಿತ ವಿಷವನ್ನೇ ನವಲ್ನಿಗೆ ಕುಡಿಸಲಾಗಿದೆ ಅಂತ ಪಕ್ಕಾಗಿತ್ತು. ಆದ್ರೆ ನವಲ್ನಿ ಕುಡಿದಿದ್ದ ನೀರಿನ ಬಾಟಲ್ ನಲ್ಲಿ ಈ ವಿಷ ಕಂಡು ಬಂದಿತ್ತು. ಇಷ್ಟೆಲ್ಲ ಹೈ ಡ್ರಾಮಾಗಳ ಬಳಿಕ 32 ದಿನಗಳ ನರಕ ಯಾತನೆಯನ್ನ ಕಂಡು ನವಲ್ನಿ ಈಗ ತನ್ನ ತವರು ರಷ್ಯಾಗೆ ಹಾರಲು ಸಿದ್ಧರಾಗಿದ್ದಾರೆ. ಹೀಗೆ ಪುಟಿನ್ ವಿರುದ್ಧ 2ನೇ ಹಂತದ ರಾಜಕೀಯ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಘಟನೆ ನಡೆದಿದ್ದಾದ್ರೂ ಹೇಗೆ ಅಂತ ನೋಡೋದಾದ್ರೆ, ಆಗಸ್ಟ್ 20ರಂದು ಸೈಬೀರಿಯಾದ ಟಾಮ್ಸ್ನಿಂದ ಮಾಸ್ಕೋಗೆ ವಿಮಾನದಲ್ಲಿ ಮರಳುವಾಗ ನವಲ್ನಿ ಆರೋಗ್ಯ ಹದಗೆಟ್ಟಿತ್ತು. ಓಮಾಸ್ಕ್ ಎಂಬಲ್ಲಿ ತುರ್ತಾಗಿ ವಿಮಾನ ಇಳಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ವಿಮಾನ ಹತ್ತುವ ಮೊದಲು ರೆಸ್ಟೋರೆಂಟ್ ಒಂದರಲ್ಲಿ ನವಲ್ನಿ ಟೀ ಸೇವಿಸಿದ್ರು. ಅದರಲ್ಲಿ ಕಾರ್ಕೋಟಕ ವಿಷ ಬೆರೆಸಲಾಗಿತ್ತು ಅಂತ ಆರೋಪವಿತ್ತು. ನಂತರ ರಷ್ಯಾದ ಸಾಮಾನ್ಯ ಆಸ್ಪತ್ರೆಯಲ್ಲಿ ನವಲ್ನಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಬಳಿಕ ನವಲ್ನಿ ಕುಟುಂಬ ಮತ್ತು ಬೆಂಬಲಿಗರು ನವಲ್ನಿಗೆ ಜರ್ಮನಿಯಲ್ಲಿ ಚಿಕಿತ್ಸೆ ನೀಡಲು ಮುಂದಾದ್ರು. ನವಲ್ನಿಯನ್ನ ಜರ್ಮನಿಗೆ ಶಿಫ್ಟ್ ಮಾಡುವ ವಿಚಾರದಲ್ಲಿ ದೊಡ್ಡ ನಾಟಕವೇ ನಡೆದಿತ್ತು. ಬಳಿಕ ಅಂತಾರಾಷ್ಟ್ರೀಯ ಒತ್ತಡಗಳಿಗೆ ಮಣಿದಿದ್ದ ರಷ್ಯಾ ಸರ್ಕಾರ ನವಲ್ನಿಗೆ ಜರ್ಮನಿಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲು ಒಪ್ಪಿತ್ತು. ಕೆಲ ದಿನಗಳ ಹಿಂದೆ ಅಲೆಕ್ಸಿ ನವಲ್ನಿ ಪರಿಸ್ಥಿತಿ ಗಮನಿಸಿದ್ದ ತಜ್ಞರು ಆತ ಬದುಕುಳಿಯೋದೇ ಅನುಮಾನ ಅಂತ ಹೇಳಿದ್ರು. ಅದರಲ್ಲೂ ಜರ್ಮನಿಗೆ ಶಿಫ್ಟ್ ಆಗಲು ನವಲ್ನಿಗೆ ತುರ್ತಾಗಿ ಅನುಮತಿ ನೀಡದಿರುವುದು ಆತನ ಜೀವಕ್ಕೆ ದೊಡ್ಡ ಕಂಟಕ ಸೃಷ್ಟಿ ಮಾಡಿತ್ತು. ಆದ್ರೆ ಜರ್ಮನಿಯ ಸ್ವಯಂ ಸೇವಾ ಸಂಸ್ಥೆಯೊಂದು ನವಲ್ನಿಗೆ ಚಿಕಿತ್ಸೆ ಕೊಡಿಸಲು ಮುಂದಾಗಿತ್ತಲ್ಲದೆ ಸ್ವತಃ ವಿಮಾನವನ್ನ ಕೂಡ ರಷ್ಯಾಗೆ ಕಳಿಸಿತ್ತು. ನವಲ್ನಿಗೆ ಬರ್ಲಿನ್ ನಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಕೋಮಾ ಸ್ಟೇಜ್ ನಿಂದ ನವಲ್ನಿ ಈಗ ಹೊರಬಂದಿದ್ದಾರೆ. ಅಲೆಕ್ಸಿ ಪತ್ನಿ ಅವರ ಜೊತೆಯಲ್ಲೇ ಇದ್ರು. ವಿಷ ಅಲೆಕ್ಸಿ ದೇಹ ಹೊಕ್ಕಿದೆ ಎಂಬುದು ತಿಳಿದ ತಕ್ಷಣ ಯೂಲಿಯಾ ನವಲ್ನಿ ಜೊತೆಯಲ್ಲೇ ಇದ್ರು. ನವಲ್ನಿಯನ್ನ ಯೂಲಿಯಾ ಮಗುವಿನಂತೆ ಆರೈಕೆ ಮಾಡ್ತಿದ್ರೆ, ಬೆಂಬಲಿಗರು ಅವರ ಬಗ್ಗೆ ತೋರುತ್ತಿರುವ ಪ್ರೀತಿ ಹಾಗೂ ಕಾಳಜಿ, ರಷ್ಯಾದಲ್ಲಿ ನವಲ್ನಿ ಮೇಲಿರುವ ಅಭಿಮಾನ ಎಂತಹದ್ದು ಎಂಬುದನ್ನ ಸಾರಿ ಸಾರಿ ಹೇಳ್ತಿದೆ. ಈಗ ಮತ್ತೊಮ್ಮೆ ಫೀನಿಕ್ಸ್ ನಂತೆ ಎದ್ದು ರಷ್ಯಾ ರಾಜಕೀಯದಲ್ಲಿ ಬಿರುಗಾಳಿ ಸೃಷ್ಟಿಯಾಗುವ ಮುನ್ಸೂಚನೆ ಒಂದು ಸಿಕ್ಕಿದೆ. ಅಲೆಕ್ಸಿ ನವಲ್ನಿ ರಾಜಕಾರಣಿ ಮಾತ್ರವಲ್ಲ, ಹೋರಾಟಗಾರ ಕೂಡ. ನವಲ್ನಿ ಭ್ರಷ್ಟಾಚಾರದ ವಿರುದ್ಧ ರಷ್ಯಾದಲ್ಲಿ ನಿರಂತರವಾಗಿ ಹೋರಾಡ್ತಿದ್ದಾರೆ. ರಷ್ಯಾದ ಮಾಜಿ ಪ್ರಧಾನಿ ಡಿಮಿಟ್ರಿ ಮೆಡ್ವೆಡೆವ್ ಭ್ರಷ್ಟಾಚಾರದ ಬಗ್ಗೆ ಸಿನಿಮಾ ಕೂಡ ನಿರ್ದೇಶಿಸಿದ್ರು. ಹಾಗೆ ಪುಟಿನ್ ವಿರುದ್ಧ ಕೇಳಿಬರುತ್ತಿದ್ದ ಭ್ರಷ್ಟಾಚಾರ ಹಾಗೂ ಚುನಾವಣಾ ಅಕ್ರಮಗಳ ವಿರುದ್ಧ ನವಲ್ನಿ ಹಿಂದಿನಿಂದಲೂ ಹೋರಾಟ ನಡೆಸುತ್ತಿದ್ದಾರೆ. ಆದ್ರೆ ಇದೇ ಹೋರಾಟವೇ ನವಲ್ನಿಯ ಜೀವಕ್ಕೆ ಮುಳುವಾಗಿರೋದು ಅಂತ ಆಪ್ತರು ಮಾತಾಡ್ಕೋತಾರೆ.